ನಮಸ್ಕಾರ ಸ್ನೇಹಿತರೆ. ಮನುಷ್ಯ ಸಂಘಜೀವಿ ಅಂತ ಹೇಳ್ತೀವಿ. ಮನುಷ್ಯ ಯಾಕೆ ಸಂಘಜೀವಿ ಅಂತ ಹೇಳಿದ್ರೆ, ಮನುಷ್ಯ ಬಹಳ ಹೊತ್ತು ಅಥವಾ ಬಹಳ ದಿನಗಳ ಕಾಲ ಏಕಾಂಗಿಯಾಗಿರಲಾರ. ಆತನಿಗೆ ಸಂಗಾತಿಗಳು ಬೇಕು, ಸ್ನೇಹಿತರು ಬೇಕು, ಪ್ರೇಯಸಿ ಬೇಕು, ತಂದೆ ಬೇಕು, ತಾಯಿ ಬೇಕು. ಇವುಗಳೆಲ್ಲವನ್ನ ನಾವು ಸಂಬಂಧ ಅಂತ ಹೇಳಿ ಕರಿತೇವೆ. ಮನುಷ್ಯ ಮನುಷ್ಯರ ನಡುವಿನ ಸಂಬಂಧವನ್ನ ಕಟ್ಟೋದು ಈಗಿನ ಪ್ರಸ್ತುತ ಸಮಾಜದ ದೊಡ್ಡ ಕೆಲಸ. ಈ ಕೆಲಸವನ್ನ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಕಾಳಜಿಯಿಂದ ಮಾಡ್ತಿರೋರಲ್ಲಿ ಒಬ್ರು SN ಸೇತುರಾಮ್. SN ಸೇತುರಾಮ್ ಅವ್ರ ಬಗ್ಗೆ ಹೇಳ್ತಾ ಹೋಗ್ಬೇಕಂದ್ರೆ, ಇವರು ಬರಹಗಾರ, ನಾಟಕಕಾರ, ನಾಟಕ ಕಲಾವಿದ, ಸೀರಿಯಲ್ ಡೈರೆಕ್ಟರ್, ಸೀರಿಯಲ್ಗಳಿಗೆ ಸಂಭಾಷಣೆಯನ್ನು ಬರೆಯುವವರು. ಇಷ್ಟೆಲ್ಲ ಆಗಿರತಕ್ಕಂತಹ ಸೇತುರಾಮ್ ಇವತ್ತು ನಮ್ಮೊಂದಿಗಿದ್ದಾರೆ. ಇವರ ಜೊತೆ ಸ್ವಲ್ಪ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನೀವೊಂಥರ ಸವ್ಯಸಾಚಿ ಇದ್ದ ಹಾಗೆ, ಆಲ್ರೌಂಡರ್ ಇದ್ದ ಹಾಗೆ, ಬರೀತೀರಾ, ನಾಟಕ ಮಾಡ್ತೀರಾ, ನಾಟಕಗಳ ನಿರ್ದೇಶನ ಮಾಡ್ತೀರಾ, ಧಾರಾವಾಹಿಗಳ ನಿರ್ದೇಶನ ಮಾಡ್ತೀರಾ, ಸಂಭಾಷಣೆ ಬರೀತೀರಾ, ಇವೆಲ್ಲದರ ಹುಟ್ಟು ಆಗಿದ್ದು ಹೇಗೆ ಸರ್? ಹುಟ್ಟು ಬದುಕನ್ನ ಬಹಳ ಪ್ರೀತಿಸ್ತೀನಿ ಅಂತ ಕಾಣುತ್ತೆ. ವಾಂಗಾಗ ಅಂತ ಬಹಳ ಒಳ್ಳೆ ಪೇಂಟರ್ ಇದ್ದ, ಅವನು ಹೇಳಿದ್ದಷ್ಟೇ, ಬದುಕಿನಲ್ಲಿ ಬಹಳಷ್ಟನ್ನು ಪ್ರೀತಿಸ್ತಾ ಇದ್ರೆ ಬಹಳಷ್ಟನ್ನು ನೀವು ಪ್ರೀತಿಯಿಂದ ಮಾಡ್ತೀರಿ, ಮತ್ತೆ ಪ್ರೀತಿಯಿಂದ ಮಾಡಿದ್ದೆಲ್ಲವೂ ಚೆನ್ನಾಗೇ ಆಗುತ್ತೆ. ಹಾಗಾಗಿ ಬದುಕಲ್ಲಿ ಪ್ರೀತಿಸೋದನ್ನ ಕಲಿಬೇಕು ಅಂತ. ಈ ಮಾತು ಮುಂದುವರಿಸೋದಕ್ಕೆ ಮುಂಚೆ ಒಂದು ಹೇಳ್ತೇನೆ, ಮನುಷ್ಯನ ಸಂಘಜೀವಿ ಅಂತ ನೀವು ಶುರು ಮಾಡಿದ್ರಿ. ಮನುಷ್ಯನ ಸಂಘಜೀವಿ ಅನ್ನೋದು, ಮನುಷ್ಯ ಸಂಘಜೀವಿ ಅನ್ನೋದು ಒಂದು ಆಶಯ, ಅದು ವರ್ತಮಾನದಲ್ಲಿ ಸತ್ಯ ಅಲ್ಲ. ಪ್ರತಿ ಮನುಷ್ಯನು ಇನ್ನೊಬ್ಬನೊಟ್ಟಿಗೆ ನೆಂಟಸ್ತಿಗೆ ಬೆಳೆಸೋದೆ ಅವನಿಗೆ ಎಲ್ಲಿ ಮೋಸ ಮಾಡಬಹುದು, ಅವನನ್ನು ಎಲ್ಲಿ ಉಪಯೋಗಿಸ್ಕೋಬಹುದು, ಅವನಿಂದ ಎಷ್ಟು ಕೆಲಸ ತೆಗಿಬಹುದು, ಈ ಕಾರಣಕ್ಕೆ ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ ಹೊರತು ಎಕ್ಸ್ಪ್ಲಾಯಿಟೇಷನ್ಗೆ ಅಂತ ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾಗ ಅಲ್ಲಿ ಸಂಘಜೀವಿಯ ಕಾನ್ಸೆಪ್ಟೇ ಇಲ್ಲ. ಎಲ್ಲ ಒಂದು ಕಡೆ ಮನುಷ್ಯರಿಗೊಂದು ಅಹಂಕಾರ, ನಾವೂ ಪ್ರಾಣಿಗಳ ಥರ ನಮ್ಮದು ಹುಟ್ಟು. ಪ್ರಕೃತಿಯ ದೃಷ್ಟಿಯಲ್ಲಿ ಹುಲಿ ಸಿಂಹ ಇರಬಹುದು, ಜಿರಳೆ ಹಲ್ಲಿ ಇರಬಹುದು, ಅಥವಾ ಮನುಷ್ಯ ಇರಬಹುದು, ಎಲ್ಲವೂ ಪ್ರಕೃತಿಗೆ ಅದೇ. ನಮಗೆ ಏನೋ ಒಂದು ಬ್ರೈನ್ ಅಂತ ಒಂದಿದೆ, ಅದನ್ನು ನಾವು ಉಪಯೋಗಿಸ್ತೀವಿ, ನಮ್ಮದೇ ಆದ ಒಂದು ಪ್ರಪಂಚ ಕಟ್ತೀವಿ ಅನ್ನೋ ಭ್ರಮೆ ಇದೆಯಲ್ಲ, ಆ ಭ್ರಮೆಯನ್ನು ಬಿಂಬಿಸ್ತಾ ನಾವು ಬದುಕ್ತೀವಿ. ಆದ್ರೆ ನಾವೆಲ್ಲ ರಿಯಾಕ್ಟ್ ಮಾಡೋದು, ನಮ್ಮೆಲ್ಲ ಕ್ರಿಯೆಗಳು ಇಂಟ್ಯೂಟಿವ್. ಯಾರೋ ಬೈದ್ರು ಅಂದ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಾವು ಬೈತೀವಿ, ಇಟ್ ಇಸ್ ಇಂಟ್ಯೂಟಿವ್, ನಾವು ಯೋಚನೆ ಮಾಡಿ ಬೈಯೋದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಈ ಸಣ್ಣ ಸಂಬಂಧಗಳು ಬಂದಾಗ, ಪ್ರಾಬಬ್ಲಿ ಆಫೀಸಲ್ಲಿ ಬಾಸ್ ಇರಬಹುದು, ನನ್ನ ಕೆಲಸಗಾರ ಇರಬಹುದು, ಅವ ಬೈದ ಕೂಡಲೇ ನನಗೆ ಬೈಬೇಕಂತ ಅನ್ನಿಸುತ್ತೆ, ಅದರ ತಕ್ಷಣಕ್ಕೆ ಹಿಡ್ಕೋತೀನಿ, ಯಾವುದು ಯಾವುದೋ ಒಂದು ಲಾಭ ತಪ್ಪಿ ಹೋಗಬಹುದು, ಇನ್ನೊಂದೇನೋ ಆಗಬಹುದು. ಹಾಗಾಗಿ ಈ ಸಂಘಜೀವಿ ಅನ್ನೋದಕ್ಕಿಂತ ವ್ಯಾವಹಾರಿಕ ದೃಷ್ಟಿಕೋನದ ಸಂಘಜೀವಿ ಅನ್ನೋದಿದೆಯಲ್ಲ, ಅದು ಮನುಷ್ಯನಿಗೆ ಸ್ಪಷ್ಟವಾಗಿ ಒಪ್ಪತ್ತೆ. ಅಂದ್ರೆ ಇದು ಸಂಬಂಧಗಳು ಬೆಳವಣಿಗೆ ಆಗ್ತಾ ಆಗ್ತಾ ಬಂದಾಗ ವ್ಯಾವಹಾರಿಕವಾಗಿತ್ತ, ಅಥವಾ ಸಂಬಂಧಗಳು ಮೊದಲಿಂದನೂ ವ್ಯಾವಹಾರಿಕನ? ಸಂಬಂಧಗಳು ಒಂದು ಹೇಳ್ತೀನಿ ಕೇಳಿ, ಪ್ರಾಣಿಗಳಿಗಿಂತ ನಾವು ಬೇರೆ, ಹಾಗಾಗಿ ನಾವು ನಾಗರಿಕರು ಅನ್ನೋ ಒಂದು ಭಾವ, ಅನ್ನೋ ಒಂದು ಗುಂದಲ್ಲಿ ನಾವು ಈ ಸಂಬಂಧಗಳನ್ನು ಮಾಡಿಕೊಂಡಿದ್ದೆವು. ಅದರ ಒಂದು ನಾಗರಿಕತೆಯ ಸ್ಪಷ್ಟವಾದ ಅರ್ಥ ನಮ್ಗೆ ಎಷ್ಟು ಜನಕ್ಕಾಗಿದೆ ಅನ್ನೋದು ಇದೆಯಲ್ಲ, ಅದರ ಬಗ್ಗೆ ನನಗೆ ಈಗ ಬಹಳ ಅನುಮಾನ ಇದೆ. ಹಿಂದೆ ಯಾವುದೋ ಒಂದು ಇಂಟರ್ವ್ಯೂನಲ್ಲೂ ಹೇಳ್ತಿಲ್ಲ, ಮತ್ತದೇ ಹೇಳ್ತೀನಿ, ಹರಪ್ಪ ಮಹೇಂಜಾದವರ ಬಗ್ಗೆ ನಾವು ಮಾತಾಡ್ತೀವಿ, ಏನ್ ಮಾತಾಡ್ತೀವಿ, ಅವಾಗ ಏನು ತಿಂತಾ ಇದ್ರು ಎಲ್ಲೂ ಹೇಳಿಲ್ಲ, ಏನು ಉಡ್ತಾ ಇದ್ರು ಏನು ಹೇಳಲಿಲ್ಲ, ಹೇಗೆ ಸ್ನಾನ ಮಾಡ್ತಿದ್ರು ಅದೇ ಹೇಳಲಿಲ್ಲ, ಸೆಂಟ್ ಹಾಕೋತಿದ್ರ ಬಿಡ್ತಾರ ಅದೇ ಹೇಳಲಿಲ್ಲ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇತ್ತು ಅಂತ ಹೇಳ್ತಾರೆ. ಅಂದ್ರೇನು, ಕಸವನ್ನ ಅದ್ಭುತವಾಗಿ ವಿಲೇವಾರಿ ಮಾಡ್ತಿದ್ರು. ಅಲ್ಲಿಗೆ ನಾಗರಿಕತೆಯ ಮೂಲ ಲಕ್ಷಣ ಏನು ಹೇಳಿ, ಮನುಷ್ಯ ಬೇಸಿಕಲಿ ಕಸವನ್ನ ಸೃಷ್ಟಿಸ್ತಾನೆ, ಅವನು ಬದುಕೋದೇ ಹಾಗೆ, ಅದನ್ನು ಎಷ್ಟು ಅದ್ಭುತವಾಗಿ ವಿಲೇವಾರಿ ಮಾಡ್ತಾನೆ, ಅದು ನಾಗರಿಕತೆ. ಈಗ ಅದು ಉಳಿದಿದೆ ಅಂತಿದೀಯಾ? ಇಲ್ಲ, ನಾವು ಕಸದ ವಿಷಯದಲ್ಲಿ ಸಂಪೂರ್ಣ ಸೋತಿದ್ದೇವೆ, ಮಿಕ್ಕದ್ದೆಲ್ಲ ಚೆನ್ನಾಗಿದೆ. ಏನ್ ಹೇಳಿ, ಐಫೋನ್ ಬಂತು, 1 ಲಕ್ಷ ಫೋನ್ ಬಂತು, ಅರ್ಧ ಗಂಟೆಯಲ್ಲಿ ಸೇಲ್ ಆಯ್ತು, ಇನ್ನೊಂದೇನೋ ಬಂತು 3/4 ಗಂಟೆಯಲ್ಲಿ ಸೇಲ್ ಆಯ್ತು. ಅಲ್ಲಿ ಏನು ಅಂದ್ರೆ, ನಮಗೆಲ್ಲ ಪರಿಕರಗಳನ್ನು ಹೊಂದಿಸೋದು ಗೊತ್ತಿದೆ, ಅದನ್ನು ಕೊಂಡುಕೊಳ್ಳೋದು ಗೊತ್ತಿದೆ, ಅದನ್ನು ನಾವು ಕಲ್ತಿದ್ದೀವಿ. ಆದ್ರೆ ನಾಗರಿಕವಾಗಿ ಬದುಕೋದು ಕಲ್ತು ಅಂದ್ರೆ ಖಂಡಿತ ಇಲ್ಲ, ಅದನ್ನು ಮರ್ತಿದ್ದೀವಿ. ಸ್ವಾಭಾವಿಕವಾಗಿ ನಾವು ಏನನ್ನು ಮಾಡೋದೇ ಇಲ್ಲ. ಬೆಂಗಳೂರಿನಂತ ಜಾಗದಲ್ಲಿ ಬದುಕಿದ್ರೆ ನಾನು ಸ್ವಾಭಾವಿಕವಾಗಿ ಅಲ್ಲಿ ಯಾರು ನಗೋದು ಇಲ್ಲ, ಅಳೋದು ಇಲ್ಲ, ಅವ್ರಿಗೆಲ್ಲವನ್ನು ನಾನು ಹೇಳ್ಕೊಡ್ಬೇಕು, ಇದು ನಗಬೇಕು, ಇದು ಅಳಬೇಕು ಅಂತ. ಅಲ್ಲ, ನಗೋದಕ್ಕೆ ಅಂತ ಪ್ರೋಗ್ರಾಮ್ ಮಾಡೋದು ಅರ್ಥ ಇದೆಯಾ? ನನಗೆ ನಾನು ನಗಬಲ್ಲನ, ನಗಲಾರನ, ಸಂತೋಷಕ್ಕೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ಪ್ರಪಂಚ ಚೆನ್ನಾಗಿದೆ ಸರ್, ಸಂತೋಷ ಅಲ್ಲಿದೆ, ಅದು ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ? ನಮಗೆ ಸಂತೋಷ ಕೊಡಲಿಕ್ಕೆ ಬೇರೇನೋ ಒಂದು ಬೇಕು ನಮಗೆ. ನಮಗೆಲ್ಲವೂ ಏನ್ ಹೇಳಿ, ಯಾವುದೋ ಒಂದು ಕೆಟಲಿಸ್ಟೋ ಪ್ರಮೋಟರೋ ನಮಗೆ ಬದುಕಲಿಕ್ಕೆ ಬೇಕು. ಈ ಭ್ರಮೆ ಇದೆಯಲ್ಲ, ಇಲ್ಲಿ ನಮಗೆ ಸಮಸ್ಯೆ ಆಗಿರೋದು. ಹಾಗಾಗಿ ವೈಯಕ್ತಿಕವಾಗಿ ನನಗೆ ಅನ್ಸೋದೇನು ಅಂತಂದ್ರೆ, ನಾವು ಪರಿಕರಗಳಲ್ಲಿ ವೃದ್ಧಿಯಾಗಿದ್ದೇವೆ, ವ್ಯವಹಾರಗಳಲ್ಲಿ ವೃದ್ಧಿಯಾಗಿದ್ದೇವೆ, ಆದರೆ ನಾಗರಿಕತೆಯಲ್ಲಿ ನಾವು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ನಿಧಾನವಾಗಿ ಬರ್ತಾ ಬರ್ತಾ ಸಂಪೂರ್ಣ ಅನಾಗರಿಕರಾಗಿದ್ದೀವಿ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣವಾದ ನಂಬಿಕೆ. ಒಂದು, ನಾಟಕ ಬರದೆ ಮಾಡದೆ
ಸೀರಿಯಲ್ ಬರೆದು ಮಾಡಿದ್ದೇನೆ, ಕಥಾ ಸಂಕಲನ ಒಂದು ಪಬ್ಲಿಷ್ ಆಗಿದೆ. ಎಲ್ಲದರಲ್ಲೂ ನಾನು ಮಾತಾಡ್ತಿರೋದು ಏನು ಅಂತಂದ್ರೆ, ಸಂತೋಷ ಪಡಲಿಕ್ಕೆ ಬೇಕಾದ ಎಲ್ಲವೂ ನನ್ನೊಳಗೇ ಇದೆ, ಅದನ್ನು ನಾನು ಗುರುತಿಸ್ಕೋಬೇಕು. ಎಲ್ಲ ಒಂದು ಕಡೆ ನನ್ನ ಕಥೆ ಪುಸ್ತಕ ಓದಿ ಯಾರೋ ಕಣ್ಣಲ್ಲಿ ಒಂದು ತೊಟ್ಟು ನೀರು ತುಂಬಿದ್ರೆ ಅವರಲ್ಲಿ ಇರುವಂತಹ ಆ ಭಾವ ಇದೆ ನೋಡಿ, ಆ ಸೆಲೆ ಅದೆಲ್ಲ ಸತ್ತೋಗಿದೆ, ಅದನ್ನು ಎಬ್ಬಿಸೋದು ಅಂದ್ರೆ ಇದು ಇದೇ ನಿಮ್ಮಲ್ಲಿ ಇದೇ ರೀ, ಇದನ್ನು ಉಪಯೋಗಿಸ್ಕೊಳ್ರಿ, ಇದು ಬೇಕ್ರಿ ಬದುಕಿಗೆ, ಬೇರೆ ಅಲ್ಲ ಅಂತ ಹೇಳಿ ಅಂತ. ಹಾಗಾಗಿ ಪೂರ್ತ ಪ್ರಯತ್ನ ಇರೋದು ಆ ಪ್ರಜ್ಞೆಯನ್ನೇ ಎಬ್ಬಿಸೋದ್ರಲ್ಲೇ ಹೊರತು ಬೇರೆ ಇನ್ನೇನಿಲ್ಲ, ಪೂರ್ತ ಪ್ರಯತ್ನ ಅದೇ. ಆದ್ರೆ ಈ ಪ್ರೋಸೆಸ್ ಅಲ್ಲಿ ಏನಾಗಿದೆ ಅಂದ್ರೆ ನನ್ನೊಳಗಿನ ಪ್ರಜ್ಞೆಯನ್ನು ನಾನು ಎಬ್ಬಿಸ್ಕೊತಾ ಇದ್ದೀನಿ, ಯಾಕಂದ್ರೆ ನಾನು ಮನುಷ್ಯನಾಗಿ ಬದುಕಬೇಕಲ್ವಾ. ಹಾಗಾಗಿ ಬರಹದ ಎಲ್ಲ ಮೂಲ ಆಶಯ ನನ್ನನ್ನ ನಾನು ಕಂಡುಕೊಳ್ಳೋದು, ಅದರ ಮೂಲಕ ನನ್ನ ಸುತ್ತಲಿನ ಜನಗಳನ್ನ ಕಂಡುಕೊಳ್ಳೋದು. ಮತ್ತೆ ಅವರೆಲ್ಲ ಒಂದು ಕಡೆ ಕಳೆದು ಹೋಗಿದೆ, ಯಾಂತ್ರಿಕ ಬದುಕಿನಲ್ಲಿ ಬಹಳ ಕಳೆದು ಹೋಗಿದೆ. ಎಲ್ಲ ಕಾಲೇಜು, ಯೂನಿವರ್ಸಿಟಿ, ಸ್ಕೂಲು, ನಾನು ಓದಿದ ಸ್ಕೂಲು ಕೂಡ, ನಾನು ಒಂದೇ ಕಾಲೇಜು ಒಂದೇ ಸ್ಕೂಲು ಅಂತ ಹೇಳ್ತಿಲ್ಲ, ನಾವು ಎಲ್ಲ ಕಡೆನೂ ದಾಸ್ಯಕ್ಕೆ ಯೋಗ್ಯವಾದಂತಹ ದನ್ನೇ ಸೃಷ್ಟಿ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ದಾಸರೇ ಏನೋ ಒಂಥರ ಅಂತ ಅಲ್ವಾ, ಸ್ವಂತವಾಗಿ ಬದುಕೋದನ್ನ ಏನ್ ಹೇಳ್ಕೊತಾ ಇದ್ವಿ ಅಂದ್ರೆ, ನಾ ಹೇಳೋದು ಅವ್ರು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತಾರೆ, ಅವ್ರು 3 ಲಕ್ಷ ದುಡಿತಾರೆ, ಅದು ಬೇರೆ. ದುಡಿದು ಏನು ಮಾಡ್ತಾರೆ? 1 ಲಕ್ಷದವ್ರು ಏನ್ ಮಾಡ್ತಾರೆ? ಮೊಸಾಯಿಕ್ ನಲ್ಲಿ ಟಾಯ್ಲೆಟ್ ಮಾಡ್ತಾರೆ, 2 ಲಕ್ಷದವ್ರು ಗ್ರಾನೈಟ್ ಅಲ್ಲಿ ಟಾಯ್ಲೆಟ್ ಮಾಡ್ತಾರೆ, 3 ಲಕ್ಷದವ್ರು ಪ್ರಾಬಬ್ಲಿ ಮಾರ್ಬಲ್ ಅಲ್ಲೇ ಟಾಯ್ಲೆಟ್ ಮಾಡ್ಯಾರ, ಬಟ್ ಕೊನೆಗಲ್ಲಿ ಮಾಡುವುದು ಅದೇ ಅಲ್ವಾ? ಹಾಗಿದ್ದಾಗ ನಮ್ಗೆ ಅದು ಏನ್ ಮಾಡ್ತೀವಿ, ಅದು ಹೋಗ್ಬಿಟ್ಟಿದೆ ನಮಗೆ. ಮತ್ತೆ ಬಹಳ ಭಾಷೆಗಳನ್ನ ನಾವು ಇಟ್ಕೊಂಡ್ಬಿಟ್ಟಿದೀವಿ. ಅಣ್ಣ ತಮ್ಮನಿಗೆ ಮೋಸ ಮಾಡ್ತಾನ ಕೇಳ್ತಾರೆ, ಅಣ್ಣ ತಮ್ಮನಿಗೆ ಮಾಡಬೇಕು, ಬೇರೆ ಯಾರಿಗೂ ಮಾಡ್ತೀರಿ ಮೋಸ? ನೀವು ನಂಬದವ್ರಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ? ನಂಬದಿರೋರ್ಗೆ ಹೇಗೆ ಮಾಡ್ತೀರ? ಅಲ್ಲಿ ಮಾಡಬಾರದು ಅನ್ನೋದೊಂದು ಪ್ರಜ್ಞೆ, ಮಾಡ್ತಾರ ಅನ್ನೋ ಪ್ರಶ್ನೆ ಅಲ್ಲ, ಮಾಡುವ ಅವಕಾಶ ಆಗೋದು ಅಲ್ಲೇ, ಮಾಡೋದು ನಾವಲ್ಲೇ ಅಲ್ವಾ? ಹೆಂಡತಿ ಹೊಡಿತಾರೆ ಅಂದ್ರೆ ಬೇರೆ ಪಕ್ಕದ ಮನೆ ಹೊಡಿಲಿಕ್ಕೆ ಆಗ್ತದೆ ಅಲ್ಲ, ಆಗೋದಿಲ್ಲ. ಹೆಂಡತಿ ಹೊಡಿಬಾರದು ಅನ್ನೋ ಪ್ರಜ್ಞೆ ಬೇಕಲ್ವ ನಮಗೆ? ಸ್ವಂತ ಹೆಂಡತಿ ಅಂತಾರೆ, ಅದೆಂತ ಸ್ವಂತ ಹೆಂಡತಿ ಅದ್ರ ಅಲ್ಲ, ನಮ್ಮ ಭಾಷೆಯಲ್ಲಿಯೇ ಎಲ್ಲೋ ಒಂದು ಕಡೆ ಅದು ಸ್ಪಷ್ಟ ಇಲ್ಲ ನಮಗೆ. ಮತ್ತೆ ಎಷ್ಟೋ ಸರಿ ಹೇಳ್ತಾರೆ, ನಾನು ಬರೆದ ಬರಹಗಳು ಸ್ವಲ್ಪ ಹಾರ್ಷ್ ಅಂತ ಕರೆದಿದೆ, ಅಂದ್ರೆ ಕೇಳಲಿಕ್ಕೆ ಬಹಳ ಕಟುವಾಗ್ತದೆ ಸತ್ಯಗಳು ಅಂತ. ನಾನು ಬರಿತಾ ಇರೋದೆಲ್ಲ ಮನಸ್ಸಿನ ಮಾತು. ಮನಸ್ಸು ಯಾವತ್ತೂ ಮಾತಾಡಬೇಕಾದ್ರೆ ಅದು ಎದುರಿಗೆ ಯಾರಿದ್ದಾರೆ ಯೋಚನೆ ಮಾಡೋದಿಲ್ಲ, ಆದ್ರೆ ಅದು ನಾಳಿಗೆಗೆ ಬಂದಾಗ ಪ್ರಜ್ಞೆ ನಮಗೆ ಹೇಳ್ತದೆ ಇವನ ಎದುರಿಗೆ ಮಾತಾಡಬಾರದು ಅಂತ, ಅದು ಪ್ರಜ್ಞೆ ತಡೆದು ಹೇಳ್ತದೆ. ಅದು ನಿಮಿತ್ತದಲ್ಲಿ ಅದರಲ್ಲಿ ಸೊಸೆ ಮತ್ತೆ ಅತ್ತೆ ಕಾನ್ವರ್ಸೇಷನ್ ಬರುತ್ತೆ, ಹೌದು, ಅಲ್ಲಿ ಅತ್ತೆ ಅವರ ಗಂಡ ಸತ್ತಾಗ ಮನೆಯಲ್ಲಿ ಹಚ್ಚಿ ಕತ್ತಿನ ಅಲ್ಲಿ ನೋಡಿ ಎಂತ ಅದ್ಭುತ. ಅದು ನಿಜವಾಗ್ಲೂ ಕೂಡ ಒಂದು ಸತಿ ಓದಿದಾಗ ಆತರ ಒಂದು ಸಾಮಾಜಿಕ ಸ್ಥಿತಿಯಿಂದ ಬಾರದೇ ಇರತಕ್ಕಂತ ಬೇರೆ ಇಲ್ಲ. ನೀವಲ್ಲಿ ಒಂದು ಬಡತನ ನೋಡ್ತಾ ಇದ್ದೀರಿ, ನಾನಲ್ಲಿ ನೋಡ್ತಾ ಇರೋದು ಒಂದು ಬುದ್ಧಿವಂತಿಕೆ. ಏನಾಗತ್ತೆ ಇವಾಗ ಗಂಡ ಸತ್ತ, ಆ ಗಂಡ ಎಂತ ಮನುಷ್ಯ ಅಂತಂದ್ರೆ ಮಗ ಏನಾಗಿದೆ ಈಗ ತಾಳಿನ ತಗೊಂಡೋಗಿ ಮಾರಿಡ್ತಾನೆ, ಆ ಸಮಯದಲ್ಲಿ ಗಂಡ ಸಾಯ್ತಾನೆ. ಗಂಡ ಸತ್ತಾಗ ಗಂಡನಿಗೆ ಅವನು ಕೆಲಸ ಮಾಡ್ತಿರೋ ಜಾಗದಿಂದ ಇನ್ಶೂರೆನ್ಸ್ ಇಂದ ಒಂದಷ್ಟು ಹಣ ಬರ್ತದೆ. ಈ ಅತ್ತೆ ಮೊದಲಿಗೆ ಅದರಲ್ಲಿ ತಾಳಿ ಮಾಡಿಸ್ಕೋತಾಳೆ. ಗಂಡ ಸತ್ತ ಹಣದಲ್ಲಿ ತಾಳಿ ಯಾಕೆ ಬೇಕು ಅಂದ್ರೆ ಇವಳು ಹೇಳೋದೇನಂದ್ರೆ ತಾಳಿ ಕತ್ತರಿಸ್ಬೇಕಾದ್ರೆ ಕೇಳ್ತಾರಲ್ವ 10ನೇ ದಿನಕ್ಕೆ ತಾಳಿ ಇಲ್ದಿದ್ರೆ ಮಗ ಕಳ್ಳ ಅಂತ ಗೊತ್ತಾಗ್ತದೆ ಅಂತ. ಅದಲ್ಲ ಪ್ರಶ್ನೆ, ಮನೆಯಲ್ಲಿ ಗಂಡ ಸತ್ತುಕೊಳ್ಳೆ ನೆಂಟರೆಲ್ಲ ಸೇರ್ತಾರೆ, ನಿಮ್ಮನೇಲಿ ಏನೇನು ಕಾಸಿದೆ ಎಲ್ಲ ಖರ್ಚು ಮಾಡಿ ಹೋಗ್ತಾರೆ. ಅಟ್ಲೀಸ್ಟ್ ತಾಳಿ ಆದ್ರೂ ಒಂದು ಮಾಡಿ ಹಾಕೊಂಡ್ರೆ ಚಿನ್ನವಾದ್ರೂ ಉಳಿತದೆ ಮುಂದೆ ಮಕ್ಕಳಿಗೆ. ನಾನು ಹೇಳ್ತೀನಿ ಕೇಳಿ, ಬಡತನ ನಮಗೆ ಯಾವತ್ತೂ ಭಿಕ್ಷೆ ಹೇಳ್ಕೊಡ್ಲಿಲ್ಲ, ಎಲ್ಲ ಬುದ್ಧಿವಂತಿಕೆನೂ ಅಲ್ಲ. ಬಡತನ ಯಾವತ್ತೂ ನಮಗೆ ವ್ಯವಹಾರ ಜ್ಞಾನವನ್ನು ಹೇಳ್ಕೊಡ್ತು ಮತ್ತೆ ಆತ್ಮ ಗೌರವವನ್ನು ಹೇಳ್ಕೊಡ್ತು. ಭಿಕ್ಷೆ ಇದೆಯಲ್ಲ, ಭಿಕ್ಷೆ ಬರ ಬಂದಾಗ ಬರೋದು ಭಿಕ್ಷೆ. ಹೌದು, ತಿರುಪತಿಗೆ ಫ್ಲೈಟ್ ಅಲ್ಲಿ ಹೋದವರಿದ್ದಾರೆ, ಡೋಲಿನ ಮೇಲೆ ಹೋಗ್ತಾರೆ, ಒಳ್ಳೇದು ಅಂತ ಹೇಳಿ ಹಣ ಕೊಟ್ಟು ಏಕಾಂತ ಸೇವೆ ಮಾಡ್ತಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ದೇವರ ಮುಂದೆ ನಿಂತು ಭಿಕ್ಷೆ ಬೇಡ್ತಾರೆ, ನಮ್ಗೆ ಇದು ಬೇಕು ಅದು ಬೇಕು ಇದು ಬೇಕು ಅದು ಬೇಕು. ಅಲ್ಲಿಗೇನು ಮೆಟ್ಲ ಮೇಲೆ ಕೂತೊಬ್ಬ ಮೇಡ್ತಾನೆ, ಎಲ್ಲಗಾರಿಗೂ ಹಿಡಿದು ಕೂತು ಇನ್ನೊಬ್ಬ ಬೇಡ್ತಾನೆ, ಮಧ್ಯದಲ್ಲಿ ಇನ್ಯಾರೋ ನಿಂತಿದ್ದವು, ಎರಡು ಭಿಕ್ಷಕರೇ ಆದ್ರಲ್ವ? ಬಡತನದಲ್ಲಿ ಭಿಕ್ಷೆ ಇಲ್ಲ. ಬಡತನ ಯಾವತ್ತೂ ಕೂಡ ಆತ್ಮಗೌರವದ ಪ್ರಶ್ನೆ. ಸಿರಿತನದಲ್ಲೇ ಭಿಕ್ಷೆ, ಯಾಕಂದ್ರೆ ಸಿರಿತನಕ್ಕೆ ಒಂದರಿಂದ ಇನ್ನೊಂದರಿಂದ ಇನ್ನೂ ಸೇರ್ಕೊಂಡು ಹೋಗ್ಬೇಕು, ಆಸೆಗಳು ಹೆಚ್ಚಾಗುತ್ತೆ, ಭಿಕ್ಷೆ ಹೆಚ್ಚಾಗ್ತದೆ. ಮತ್ತಿರ್ಗ ಮನಸ್ಸಿನ ಮಾತಾಡ್ತೀನಿ ಅಂತ ಯಾತಕ್ಕಂದೆ ಅಂತಂದ್ರೆ, ಮನಸ್ಸಿನ ಮಾತುಗಳನ್ನು ಯಾರು ಹೇಳದೇ ಇಲ್ಲ. ಹಾಗಾಗಿ ನಾವೇನಂದ್ರೆ ಹೋಗಿ ಭಾವನೆಗಳು ಹಾಳಾಗ್ತಾ ಇದೆ. ಇಲ್ಲ, ಹಾಗಲ್ಲ, ನಾನು ಹೇಳ್ತೀನಿ ಕೇಳಿ. 20 ವರ್ಷ ನಮ್ಮ ಸಾಹಿತ್ಯದಲ್ಲಿ ಬರೀ ಹಿಡಿ ಕಡಿ ಬಡಿ ಕೊಲ್ಲು ಇಷ್ಟನ್ನೇ ಮಾಡಿದ್ವಿ, ಒಂದು ಬಿಡಿ ಮುಗಿದೋಗ್ತದೆ, ಕೊಲ್ಲಲಿಕ್ಕೆ ಆಗಲಿದ್ದಕ್ಕಲ್ವ ಇದು ಬರೆಯೋದು. ಹಾಗಾಗಿ ಏನ್ ಮಾಡ್ತೀವಿ ನಾವು, ಪಂಗಡದಿಂದ ಪಂಗಡದ ಮಧ್ಯೆ ದ್ವೇಷ ಎತ್ತಾಗ್ತಾ ಬರ್ತೀವಿ. ಹಾಗ ಅದರ ಅವಶ್ಯಕತೆ ಇಲ್ಲ. ಮನಸ್ಸಿನ ಮಾತಾಡೋಣ, ಹೃದಯದ ಮಾತಾಡೋಣ, ಇದು ನನ್ನ ಭಾವ ಬಯಸಿದೆ. ಸರ್, ನಿಮ್ಮ ರಂಗಭೂಮಿಯ ಒಂದು ಹಿನ್ನೆಲೆ ಹೇಗಿದೆ? ನಿಮ್ಮ ರಂಗಭೂಮಿಯ ರುಚಿ ಹತ್ತಿದ್ಯಾವಾಗ ಸರ್?
ರಂಗಭೂಮಿ ರುಚಿ ಬಂದದ್ದು ನನಗೆ 81ನೇ ಇಸ್ವಿ. ಅದಕ್ಕ ಮುಂಚೆ ನಾನು ಸ್ಟೇಜ್ ಹತ್ತಿದ್ದೆ ಇಲ್ಲ. 81ರಲ್ಲಿ ಪ್ರಾಬ್ಲಿ ನನಗೆ 28 ವರ್ಷ ವಯಸ್ಸಿದ್ದಿತ್ತು. ಆಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೆಲಸದಲ್ಲಿದ್ದೆ. ಹಾಗಾಗಿ ರಿಕ್ರಿಯೇಷನ್ ಕ್ಲಬ್ ನಾಟಕ ಮಾಡ್ಲಿಕ್ಕೆ ಅಂತ ಶುರುವಾದದ್ದು. ಎಲ್ಲ ಒಂದು ಕಡೆ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿ ಅಡಗಿಕೊಂಡಂತಹ ಬಹಳಷ್ಟು ಭಾವಗಳಿರುತ್ತದೆ. ಅದನ್ನ ಪ್ರಪಂಚಕ್ಕೆ ತೋರಿಸೋದಕ್ಕೆ ನಿಮಗೆ ವಾತಾವರಣ ಅಡ್ಡ ಬರಬಹುದು, ಅಥವಾ ಸುತ್ತಲಿನ ಸಂಬಂಧಗಳು ಎಲ್ಲಿ ಹಾಳಾಗ್ತವೆ ಅನ್ನೋ ಕಾರಣಕ್ಕೆ ನಾವು ಕೆಲವನ್ನ ತಡೆ ಹಿಡಿಬೇಕಾಗಿ ಬರ್ತದೆ. ಇದೆಲ್ಲವನ್ನು ಬಿಟ್ಟು ಆಚೆಗೆ ತೋರಿಸ್ಕೋಬೇಕು ಅಂತಂದ್ರೆ ಪ್ರಾಬಬ್ಲಿ ಸ್ಟೇಜ್ ಮೇಲೆ ನಿಂತಾಗ ನನಗೆ ಅಳಬೇಕು ಅನ್ಸಿದ್ರೆ ಅಳ್ತಿದ್ದೀನಿ, ನಗಬೇಕು ಅಂತ ಅನ್ನಿಸ್ದಾಗ ನಕ್ಕಿದ್ದೀನಿ, ಕೋಪಿಸ್ಕೊಂಡು ಬೈಬೇಕು ಅಂತ ಅನ್ನಿಸ್ದಾಗ ಬೈದಿದ್ದೀನಿ. ನನ್ನ ವೈಯಕ್ತಿಕವಾದ ದ್ವೇಷ ರಾಗಗಳನ್ನೆಲ್ಲ ಆ ಪಾತ್ರಗಳಲ್ಲಿಟ್ಟು ಆ ಪಾತ್ರದ ರಾಗ ದ್ವೇಷ ಅಂತ ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬದುಕಕ್ಕಿಂತ ರಂಗದ ಮೇಲೆ ಚೆನ್ನಾಗಿ ಬದುಕಬಹುದು, ರಂಗದ ಮೇಲೆ ಬದುಕೋದಕ್ಕಿಂತ ಜಾಸ್ತಿ ನನ್ನ ನಾನು ಎಕ್ಸ್ಪ್ರೆಸ್ ಮಾಡ್ಕೋಬಹುದು. ಇಲ್ಲ ಏನಾಗತ್ತೆ ಹೇಳ್ತೀನಿ ಕೇಳಿ. ಎಲ್ಲ ಒಂದು ಕಡೆ ನೀವು ಈ ಧಾರ್ಮಿಕ ಸಂಘಟನೆಗಳು ಮಾಡೋ ಕೆಲಸಗಳನ್ನ ನೋಡಿರ್ಬೋದು, ಅಲ್ಲಿ ಹೋಗ್ತಾ ಜನ ಮೈ ಮೇಲೆ ದೇವರು ಬಂದು ಕೂಕೋತಾರೆ. ಯಾತಕ್ಕೆ ಕೂಕೋತಾರೆ? ಹಾಗೆ ಏನೋ ಹುಚ್ಚಿಡಿದ ಹಾಗೆ ಕೂಗ್ತಾರೆ, ಅಲ್ಲಿ ಬೀಳ್ತಾರೆ, ಇಲ್ಲ ರಂಪ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಹಾಗೆ ಸುಪ್ತವಾಗಿ ಅವರಲ್ಲಿ ಎಷ್ಟೋ ಭಾವನೆಗಳು ಅಡಗಿವೆ. ಅದನ್ನ ಹೊರ ಹಾಕಿದರೆ ಜನ ಅವರನ್ನ ಸ್ವಾಭಾವಿಕವಾಗಿ ರಿಸೀವ್ ಮಾಡೋದಿಲ್ಲ. ಅದನ್ನ ಸ್ವಾಭಾವಿಕವಾಗಿ ಎಲ್ಲ ಹಾಕ್ತೀರಿ. ನಾನು ರಂಗಭೂಮಿಗೆ ಬಂದು ಪಾತ್ರದ ಮೂಲಕ ಹಾಕದೆ ಹಾಕ್ತೇನೆ. ಹಾಗಾಗಿ ಇದು ವೈಯಕ್ತಿಕವಾಗಿ ನನ್ನನ್ನು ನಾನು ಸ್ವಚ್ಛಗೊಳಿಸಲಿಕ್ಕೂ ಅವಕಾಶವಾಯಿತು. ಹಾಗೆಯೇ ಎದುರಿಗೆ ಕೂತಂತ ಪ್ರೇಕ್ಷಕ, ನನ್ನ ನಾಟಕಕ್ಕೆ ಬಂದು ಎದುರಿಗೆ ಕೂತಂತ ಪ್ರೇಕ್ಷಕ ಕತ್ತಲ ಕೋಣೆಯಲ್ಲಿ ಕೂತಿರ್ತಾನ, ಥಿಯೇಟರ್ ನಲ್ಲಿ ಕತ್ತಲಲ್ಲಿ ಕೂತಿರ್ತಾನೆ, ನಾನು ಅತ್ತಾಗ ಅವನು ಅಳ್ತಾನೆ. ಎಲ್ಲೋ ಒಂದು ಕಡೆ ಅವನಿಗೆ ಅಳಬೇಕು ಅಂತ ಅನ್ಸಿದ್ದು ಕೂಡ ಮುಕ್ತವಾಗಿ ಅಳಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾಬಬ್ಲಿ ಇದೆರಡೂ ಆಗುತ್ತೆ. ಬೇಸಿಕ್ ಎಮೋಷನ್ಸ್ ನ ಎವೋಕ್ ಮಾಡೋದು ಅಂದ್ರೆ ಮನುಷ್ಯನಲ್ಲಿರುವ ಮೂಲಭೂತವಾದ ಭಾವಗಳನ್ನ ಬಡಿ ದೆಬ್ಬಿಸೋದು. ಅವನಲ್ಲಿ ಇಲ್ಲವಾ ಇದೆ, ಆದ್ರೆ ಮರೆತಿದ್ದಾನೆ, ಬದುಕಿಗೆ ಬೇಕಾದನ್ನು ಮರೆತಿದ್ದಾನೆ. ಅದನ್ನ ನಾನು ಎಲ್ಲೋ ಒಂದು ಕಡೆ ಒಂದು ಮಾತು ಬರೆದಿದ್ದೇನೆ. ಮಾನ ಅಂದ್ರೆ ಏನು? ಬಟ್ಟೆ ಮುಚ್ಕೊಳ್ಳೋದ ಅಂತ. ಮಾನ ಮನಸ್ಸಿಗಿರ್ಬೇಕು, ಬಟ್ಟೆಗಲ್ಲ. ಬತ್ತಲೆ ಓಡಾಡಿ ಮಾನವಾಗಿದ್ದವರಿದ್ದಾರೆ, ಎಲ್ಲ ಬಿಟ್ಟವರು ಬತ್ತಲೆ ಓಡ ಸನ್ಯಾಸಿಗಳು ಇದಾರೆ ನಮ್ಮಲ್ಲಿ, ಮಾನವಾಗಿದ್ದಾರೆ. ಆದ್ರೆ ಮೀಟರ್ ಗಟ್ಟಲೆ ಬಟ್ಟೆ ಹಾಕೊಂಡು ಮಾನ ಕಳ್ಕೊಂಡವ್ರಿಲ್ವೇ? ಹಾಗಾಗಿ ನಮ್ಮಲ್ಲಿ ಏನಾಗತ್ತೆ, ಪ್ರತಿಯೊಂದು ಭಾವವನ್ನು ನಾವು ಒಂದು ವಸ್ತುವಿಗೆ ಐಡೆಂಟಿಫೈ ಮಾಡ್ತೀವಿ ಅಲ್ಲ. ಭಾವ ಏನಿದ್ರು ಮನಸ್ಸಿಂದು ಅಲ್ಲಿ ಐಡೆಂಟಿಫೈ ಆದಾಗ ಬದುಕು ಪ್ರಾಬಬ್ಲಿ ಸುಖ ಅಂತ ಕಾಣ. ಸರ್, ನಿಮ್ಮ ಕಥಾ ಸಂಕಲನದಲ್ಲಿ ಒಂದು ಕತೆ ಇದೆ ಸ್ಮಾರಕ. ಆ ಸ್ಮಾರಕದಲ್ಲಿ ಒಂದು ಒಂದು ಆ ಕಥಾ ಹಂದರನೇ ತುಂಬಾ ಅದ್ಭುತವಾಗಿದೆ. ಒಂದು ಆ ಪಾರ್ಕ್ ನ ಮೇಲೆ ಆ ಸಂಬಂಧಗಳ ಚಿತ್ರಣ ಹೇಗ್ ಬರುತ್ತೆ ಸರ್ ನಿಮ್ಗೆ? ಅಲ್ಲ ಹಾಗಲ್ಲ, ಅಲ್ಲಿ ಅಲ್ಲಿ ಬರೋದು ಏನಾಗತ್ತೆ ಅಂತಂದ್ರೆ ತಾಯಿ ಮಗಳ ಸಂಬಂಧ ಅಲ್ಲಿ ಮುಖ್ಯವಾಗಿ ನಿಲ್ಲತ್ತೆ. ತಾಯಿ ಮಗಳು ಮತ್ತೆ ಅವರ ಮಾವ, ತಾಯಿ ಮಗಳು ಮತ್ತೆ ಅಪ್ಪ ಬೇಸಿಕಲ್ಲಿ ಅಪ್ಪ ಅದೆ. ಆ ಮೂರು ಜನ ಸಂಬಂಧ ಬಂದಾಗ ಏನಾಗತ್ತೆ, ಎಲ್ಲೋ ಒಂದು ಕಡೆ ಮಗಳಿಗೆ ಅಪ್ಪ ಮೋಸ ಮಾಡಿದ ಅಂತ ಹೇಳಿದ್ರೆ ಮಗಳಿರೋದು ಇನ್ನು 30-32 ವಯಸ್ಸು, ಸ್ವಂತ ಅಪ್ಪ ಮೋಸ ಮಾಡಿದ ಆಕೆಗೆ ಗೊತ್ತಾದ್ರೆ ಆಕೆ ಮುಂದಿನ ಬದುಕಿಗೆ ಅದು ತೊಂದರೆ ಕೊಡಬಹುದಲ್ವಾ? ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಕುಂಠಿತವಾಗ್ತಾಳೆ. ಹಾಗಾಗಿ ತಾಯಿ ಏನಂತಾಳೆ, ಅವ ಮಾಡಿದ ತಪ್ಪೆಲ್ಲ ನನ್ನ ಮನೆ ಮೇಲೆ ಹಾಕೊಂಡಿದ್ದೆಲ್ಲ ನಾನು ಮಾಡಿದ್ದೇನೆ, ನಿನಗೆ ತೊಂದರೆ ಆಗಿರಲಿ ಅಂತ. ಅಲ್ಲಿ ಬೇಸಿಕಲಿ ನಾನು ಹೇಳ್ತಾ ಇರೋದೇನು ಅಂದ್ರೆ, ಬಿಟ್ಟು ಕೊಟ್ರೇನೆ ತಾಯಿ. ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ ಏನಂತ, ತಂದೆ ತಾಯಿ ನೋಡ್ಕೊಳ್ಳಿಲ್ಲ ಅಂತ. ಇಲ್ಲ, ಪ್ರಾಕೃತಿಕವಾಗಿ ನಾವೆಲ್ಲರೂ ನೋಡ್ಕೊಳ್ಳೋದು ಮಕ್ಕಳನ್ನೇ, ತಂದೆ ತಾಯಿನ ಅಲ್ಲ. ತಂದೆ ತಾಯಿನ ನೋಡ್ಕೊಳ್ಳೋದು ನಾವು ಕಲಿಬೇಕಾದ. ಎಲ್ಲ ಪ್ರಾಣಿ ಪಕ್ಷಿಗಳು ಅಷ್ಟೇ, ಅವುಗಳ ಮರಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವಾ? ಹಾಗಾಗಿ ನಾವು ಕೂಡ ಮಕ್ಕಳನ್ನ ನೋಡ್ಕೊಳ್ಳೋದು ನಮಗೆ ಪ್ರಾಕೃತಿಕವಾಗೇ ಬಂದಿದೆ. ಅದನ್ನು ಮೀರಿ ನಾವು ಬೆಳೆದಿದ್ದೀವ ಅನ್ನೋ ಪ್ರಶ್ನೆ ಇದೆಯಲ್ಲ, ಅಲ್ಲಿ ತಂದೆ ತಾಯಿ ಮುಖ್ಯ ಆಗ್ತದೆ. ನಾವೆಲ್ಲ ತಂದೆ ತಾಯಿನ ಬಹಳ ಚೆನ್ನಾಗಿ ನೋಡ್ಕೊಳ್ಳೋ ಹಂಗೆ ನಾಟಕಗಳು ಆಡ್ತೀವಿ, ಹೊರದು ತಂದೆ ತಾಯಿ ನಿಜವಾಗ್ಲೂ ನೋಡ್ಕೋತೀವ? ಅದು ಒಳಗಿನ ಮನಸ್ಸನ್ನು ಕೇಳ್ಕೊಂಡು ಹೇಳಬೇಕು ಹೊರತು ಅದೊಂದು ಪ್ರಶ್ನೆ. ಅನಾವರಣ ಅದರಲ್ಲಿ ಒಂದು ಎಪಿಸೋಡ್ ಅಲ್ಲಿ ನೀಟಾಗಿ ಬಂದಿದೆ, ನೀವು ಮಾಡಿದ ಪಾತ್ರ ತಂದೆ ಬಗ್ಗೆ ಹೇಳ್ತಾ ಹೋಗ್ತೀರಿ. ತನ್ನ ನಿಮ್ ಮಕ್ಳಿನ್ನು ಚಿಕ್ಕವರಿದ್ರು, ಅವಾಗ ನಿಮ್ ತಂದೆ ವಯಸ್ಸಾಗಿತ್ತು, ಅವ್ರು ಎಷ್ಟು ತಿಂತಾ ಇದ್ರು. ಆಗ ಆ ಡೈಲಾಗ್ ಗಳಲ್ಲಿ ಇವಾಗಿನ ಮಾತು ನನಗೆ ಆ ಡೈಲಾಗ್ ಅಲ್ಲಿ ಇವಾಗ ಕನೆಕ್ಟ್ ಆಗ್ತಾ ಇದೆ ಎರಡು. ಬೇಸಿಕಲಿ ಏನಾಗತ್ತೆ, ನಾವು ಪ್ರಪಂಚದ ಎಲ್ಲ ಒಳ್ಳೆತನವನ್ನು ನಮ್ಮ ಮೇಲೆ ನಾವು ಹೇರ್ಕೊಂಡು ಬದುಕ್ತಾ ಇದ್ದೀವಿ, ನಮ್ಮ ಮೇಲೆ ನಾವು ಹೇರ್ಕೊಂಡು ಅದನ್ನು ತೋರಿಸೋದಕ್ಕೆ ಬಿಹೇವ್ ಮಾಡ್ತಾ ಇದ್ದೀವಿ. ಅದಲ್ಲ, ಒಳ್ಳೆತನಗಳು ನಮ್ಮಲ್ಲಿ ಇವೆಯಾ ಅದು ಮುಖ್ಯ ಆಗುತ್ತೆ. ನಾವು ಒಳ್ಳೆತನವನ್ನು ರೂಢಿಸ್ಕೋಬೇಕಾಗುತ್ತೆ, ಅದು ರಕ್ತ ಮಾಂಸದ ಭಾಗ ಆಗಬೇಕಾಗತ್ತೆ. ಅದಾದ್ರೆ ಏನು ಪ್ರಯೋಜನ ಆಗುದಿಲ್ಲ. ಸರ್, ಕೊನೆಯ ಪ್ರಶ್ನೆ. 6 ವರ್ಷ ಆಯ್ತು ನೀವು ಯಾವುದೇ ತರಹದ ಕಿರುತೆರೆ ಮಾಧ್ಯಮಕ್ಕೆ ಬರದೆ. ಇನ್ನು ಯಾವಾಗ ಸರ್ ಕಿರುತೆರೆ ಮಾಧ್ಯಮಕ್ಕೆ ಬರದೆ? 6 ವರ್ಷ ಆಯ್ತು ಸರಿ, ಯಾಕಂದ್ರೆ ಅಲ್ಲಿ ಹೇಳಿದ್ರು ಎಲ್ಲ ಚಾನೆಲ್ಗಳು ನೀವು ಮಾಡುವುದು ಸಾಕು ಅಂತ. ನೀವು ಮಾಡುವುದು ಸಾಕು ಅಂದ್ರೆ ಅವ್ರು ಹೇಳಿದ್ದೇನು, ನಾನು ಮಾಡುವುದು ಅವ್ರಿಗೆ ಅರ್ಥ ಆಗಲ್ಲ ಅಂತ. ಅವ್ರಿಗೆ ಅರ್ಥ ಆಗಲ್ಲ ಅಂತ ದೇವ್ರಿಗೆ, ಅದೇ ಇದು ಹೇಗಿದೆ ಗೊತ್ತಾ, ಪೂಜಾರಿಗೆ ಅರ್ಥವಾಗದ್ದು ದೇವ್ರಿಗೆ ಅರ್ಥ ಆಗಲ್ಲ ಅಂತ ಪೂಜಾರಿ ಅನಿಸ್ತಾನೆ.
ಅಂದ್ರೆ ದೇವ್ ಅರ್ಥ ಆಗ್ಬೋದಲ್ವಾ? ಅದು ಗೊತ್ತಾಗ್ಲಿಕ್ಕೆ 6 ವರ್ಷ ಆಗಿದೆ. ಈಗೇನೋ ಒಂದ್ಸರಿ ಇನ್ನೊಂದ್ ಸೀರಿಯಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಪ್ರಾಬಬ್ಲಿ ಮಾಡಬಹುದೇನೋ ಜನವರಿ ಮೇಲೆ ನಾನು ಮಾಡ್ತೀನಿ ಅಂತ ಕಾರಣ ಕೇಳಿದ್ರಲ್ಲ ಸ್ನೇಹಿತರೆ, ಸಂಬಂಧದ ವ್ಯಾಖ್ಯಾನ, ಸಂಬಂಧ ಅಂದ್ರೆ ಏನು, ಮನುಷ್ಯ ಮನುಷ್ಯನ ನಡುವಿನ ಸಂಬಂಧ ವ್ಯಾವಹಾರಿಕವೋ ಅಥವಾ ಸಂಬಂಧವನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಇದೆಲ್ಲದರ ಬಗ್ಗೆ ಒಂದಿಷ್ಟು ಪ್ರಶ್ನೆ, ಒಂದಿಷ್ಟು ಉತ್ತರಗಳು, ಒಂದಿಷ್ಟು ಇನ್ನೂ ಗೊಂದಲಗಳು, ಇಷ್ಟನ್ನೆಲ್ಲ ನಮ್ಮ ಕೊಟ್ಟಂತ ಸೇತುರಾಮ್ ಸರ್ ಅವರಿಗೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ.